ಕೆಲವು ಸಚಿವ ಸ್ಥಾನಗಳು ಖಾಲಿ ಉಳ್ಕೊಂಡಿದ್ದಾವೆ ಸಚಿವಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಏನಾದರೂ ಸಿಗಬಹುದಾ ಅನ್ನೋದೊಂದು ಪ್ರಶ್ನೆ ಇದೆ ಇನ್ನೊಂದು 3 ತಿಂಗಳು ಕೂಡ ಬಾಕಿ ಉಳ್ಕೊಂಡಿಲ್ಲ ರೀ ಚುನಾವಣೆಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮಗೆ ಕೋಡ್ ಆಫ್ ಕಾಂಡಕ್ಟ್ ಜಾರಿ ಆಗುತ್ತೆ ಹಾಗಾಗಿ ಬಹಳ ಜನ ಏನು ಉತ್ಸುಕರಾಗಿದ್ದಾರೋ ಇಲ್ಲವೋ ಗೊತ್ತಿಲ್ಲಪ್ಪ ಬಟ್ ಹೇಳ್ತಿದ್ದಾರೆ ಏನೋ ಸಂಕ್ರಾಂತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಬೇರೆ ಸಿಗ್ನಲ್ ಕೊಡ್ತಾರೆ ಇನ್ನೊಂದು ಸಿಗ್ನಲ್ ಕೊಡ್ತಾರೆ ಹಂಗೆ ಹಂಗೆ संजे 4 ಗಂಟೆಗೆ ದೆಹಲಿಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ತೆರಳಲಿದ್ದಾರೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಲಿದ್ದಾರೆ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಏನು ಮೀಟಿಂಗ್ ಮೀಟಿಂಗ್ ಫಿಕ್ಸ್ ಆಗಿದೆಯಾ ಅನ್ನೋ ಗೊತ್ತಿಲ್ಲಪ್ಪ ಕಾರಣ ಏನು ಅಂತಂದ್ರೆ ಇವರು ಹೋಗ್ತಾರೆ ಆದ್ರೆ ಅಲ್ಲಿ ಸಿಗದೇ ಇಲ್ಲ ಸುಮಾರು 2-3 ಸಂದರ್ಭದಲ್ಲಿ ಅದೇ ಆಗಿರೋದು ಮುಖ್ಯಮಂತ್ರಿಗಳ ಭರವಸೆ ಹಿನ್ನೆಲೆಯಲ್ಲಿ ಗೈರಾಗಿದ್ದಂತ ಜಾರಕಿಹೊಳಿ ಮತ್ತು ಈಶ್ವರಪ್ಪನವರು ಮತ್ತೆ ಬಂದ್ರು ಕಲಾಪಕ್ಕೆ ಹೈಕಮಾಂಡ್ ಭೇಟಿ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜಾರಕಿಹೊಳಿ ಅವರನ್ನ ಅವರ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು ಕಾರಣ ಗೊತ್ತು ನಿಮಗೆ ಈಶ್ವರಪ್ಪನವರನ್ನ ಅವರ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು ಕಾರಣ ಗೊತ್ತು ನಿಮಗೆ ಇನ್ನು ಪಂಚಮಸಾಲಿ ಮೀಸಲಾತಿ ವಿಚಾರ ಹೋರಾಟ ಇದೆ ಅದನ್ನು ಕೂಡ ಹೈಕಮಾಂಡ್ನ ಗಮನಕ್ಕೆ ತರಲಿದ್ದಾರೆ ಮುಖ್ಯಮಂತ್ರಿಗಳು ಜೊತೆಗೆ ಒಕ್ಕಲಿಗ ಕುರುಬ ಸಮುದಾಯಗಳ ಮೀಸಲಾತಿಗೆ ಬೇಡಿಕೆ ಕೂಡ ಇದೆ ತುಯೇಕ್ ಸೇರಿಸಬೇಕು ಅನ್ನೋದೊಂದಿದೆ ಮತ್ತೊಂದು ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ಬಟ್ ನಾಟ್ ವೆರಿ ಶೋರ್ ಏನು ಇನ್ನೊಂದು 2-3 ತಿಂಗಳಿದೆ ಅಷ್ಟೇ ಹೊಸಬರನ್ನ ಮಾಡಲಿಕ್ಕಿಲ್ವ ಅಂತ ಈಗ ಶಾಸಕರು ಇದ್ದವರು ಒಂದು ಸಲ ಕೂಡ ಮಂತ್ರಿಗಳಾಗದೇ ಇರೋರು ಪ್ರಾಬಬಲಿ ಆಗಲಿಕ್ಕಿಲ್ಲ ಒಂದು ಜನ ಯಾರನ್ನ ಕೈ ಬಿಟ್ಟಿದ್ದಾರೆ ಅವರನ್ನ ಏನೋ ಮುಂದುವರಿಸಬಹುದು ಅನ್ಸುತ್ತೆ ನೋಡ ಬೊಮ್ಮಾಯಿ ಅವರು ಏನು ಮಾತಾಡಿದ್ರು ಬನ್ನಿ ನೋಡ ಫಲಪ್ರದ ಆಗಬೇಕು ಅರ್ಥಪೂರ್ಣ ಆಗಬೇಕು ಅನ್ನುವಂತ ಉದ್ದೇಶ ನಮ್ಮದು ಹೀಗಾಗಿ ಸಮಗ್ರ ರಾಜ್ಯ ಅದರಲ್ಲೂ ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು ಮತ್ತು ವಿರೋಧ ಪಕ್ಷದವರು ಹತ್ತು ಹಲವಾರು ವಿಚಾರಗಳನ್ನು ಏನು ತರಬೇಕು ಅಂತ ಅವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅನ್ನುವಂತದ್ದು ಯಾವ ಯಾವ ವಿಚಾರಕ್ಕೂ ಕೂಡ ನಮ್ಮ ಸರ್ಕಾರ ಚರ್ಚೆ ಮಾಡಲು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಇವತ್ತು ಮಧ್ಯಾಹ್ನ ದೆಲ್ಲಿಗೆ ಹೋಗ್ತಾ ಇದ್ದೀನಿ ಕಳೆದ ಬಾರಿ ದೆಲ್ಲಿಗೆ ಹೋದಾಗ ಕೆಲವು ಚರ್ಚೆಗಳು ಅಪೂರ್ಣ ಆಗಿದೆ ಇವತ್ತು ಆ ಒಂದು ಸಭೆ ನಿಗದಿಪಡಿಸಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದಾರೆ ಎಲ್ಲ ಹಿರಿಯ ನಮ್ಮ ಪಕ್ಷದ ಮುಖಂಡರು ಅದರಲ್ಲಿ ಭಾಗವಹಿಸ್ತಾರೆ ನಮ್ಮ ನೆಚ್ಚಿನ ಗೃಹ ಸಚಿವ ಅಮಿತ್ ಶಾ ಜಿ ಅವರು ಕೂಡ ಅದರಲ್ಲಿ ಉಪಸ್ಥಿತರಿರುತ್ತಾರೆ ಹತ್ತು ಹಲವಾರು ವಿಚಾರಗಳನ್ನು ಎಲೆಕ್ಷನ್ ಚುನಾವಣೆಯ ತಯಾರಿಯಿಂದ ಹಿಡಿದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಂದ ಹಿಡಿದು ಎಲ್ಲ ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಮಾಡಿಕೊಂಡು ನಾನು ಮತ್ತೆ ಬೆಳಗ್ಗೆ ಸದನಕ್ಕಿಂತ ಮುಂಚೆ ನಾನು ಬೆಳಗಾಂ ಬರ್ತಾ ಇದ್ದೀನಿ ಫಲಪ್ರದ ಆಗಬೇಕು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ